ಶಂಕರ್ ನಾಟಿ ಕೋಳಿ ಕಬಾಬ್ ನಾವು ಕೊಡೋ ಟೇಸ್ಟ್ ನೋಡಿ ನಿಮ್ಮ ಅಭಿಪ್ರಾಯ ಹೇಳಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಬೊಮ್ಮಸ್ತಳ್ಳೆ, ಬುದ್ಧಿನ ಕಲ್ತಿದ್ದು ದೇವನಳ್ಳೆ, ನಾನಿರೋದೀಗ ಸುಂದರ. ಸ್ನೇಹಿತರೆ, ಈ ದಿನ ನಾನು ರಾಮನಗರದಿಂದ 5 ಕಿಲೋಮೀಟರ್ ಆಗಂತ ಗೊಲ್ಲದೊಡ್ಡಿಗೆ ಬಂದಿದ್ದೀನಿ. ಜಾಲ್ಮಾಗ ರಸ್ತೆ ಜೈಪುರ ಗೇಟಿಂದ ಇಲ್ಲಿಗೆ 1 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ನಮ್ಮ ರೈತರು ಒರಿಜಿನಲ್ ನಾಟಿ ಕೋಳಿ ಸಾಕಿ ನನಗೆ ಫೋನ್ ಮಾಡಿ ಕರೆದಿದ್ದಾರೆ. ಅವರು ಯಾವ ರೀತಿ ಒರಿಜಿನಲ್ ನಾಟಿ ಕೋಳಿ ಸಾಕಿದ್ದಾರೆ, ಎಷ್ಟು ಕೋಳಿ ಸಾಕಿದ್ದಾರೆ, ಯಾವ ರೀತಿ ಕಾವೇ ಕುಡಿಸ್ತಾರೆ, ಯಾವ ಮೇವು ಹಾಕ್ತಾರೆ, ಮತ್ತು ಎಷ್ಟು ಮೊಟ್ಟೆ ಇಕ್ಕಿಸ್ತಾರೆ, ಎಲ್ಲದೂ ನಮ್ಮ ರೈತರಿಂದ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಅಮ್ಮ ನಮಸ್ತೆ. ನಮಸ್ತೆ. ತುಂಬಾ ಸಂತೋಷ ಆಯ್ತು. ಒರಿಜಿನಲ್ ರೀತಿಲಿ ನಾಟಿ ಕೋಳಿ ಸಾಕಿದ್ರೆ ನೋಡೋದು ಗೊತ್ತಾಗ್ತಾ ಇದೆ. ಕೋಳಿ ಕೊಡಕ್ಕೆ ನಾನು ಫೋನ್ ಮಾಡಿದ್ರೆ ಬಂದಿದ್ದೀನಿ. ಅಮ್ಮ, ನೀವು ಎಷ್ಟು ಕೋಳಿಯಿಂದ ಪ್ರಾರಂಭ ಮಾಡಿದ್ರಿ? ಕೋಳಿ ಕೋಳಿಯಿಂದ ಪ್ರಾರಂಭ ಮಾಡಿದ್ರು. ತುಂಬಾ ಸಂತೋಷ. ಈಗ ಎಷ್ಟು ಕೋಳಿ ಇದೆ ನಿಮ್ಮ ಹತ್ರ? ಈಗ ಒಂದು 300 ಕೋಳಿ ಇದೆ ಸರ್. ತುಂಬಾ ಸಂತೋಷ. ಹಾಗೆ ಹೊರಗಡೆ ಕಾವ್ಯ ಕುಣಿಸಿದ್ರಿ ಅಂತ ಹೇಳಿದ್ರೆ ನನ್ನ ಹತ್ರ, ಅಲ್ಲಿ ಯಾವ ರೀತಿ ಕಾವ್ಯ ಕುಣಿಸಿದ್ರಿ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ನೋಡಿ ಸ್ನೇಹಿತರೆ, ಅರ್ಧ ಎಕರೆಗೆ ಇವರು ಕೋಳಿ ಸಾಕೋಕ್ಕೋಸ್ಕರ ಜಾಗ ಬಿಟ್ಕೊಂಡಿದ್ದಾರೆ. ತುಂಬ ಅನುಕೂಲ ಇದೆ. ಗರ್ಕೆ ತಿನ್ಕೊಂಡು ಹುಳ ಉಪ್ಪೆ ತಿನ್ಕೊಂಡು ಬೆಳವಣಿಗೆ ಮಾಡ್ಕೊಂಡು ಬರ್ತಾ ಇದೆ. ಬನ್ನಿ ಒಳಗಡೆ ಹೋಗಿ ಮರಿ ನೋಡೋಣ. ಅಮ್ಮ, 7 ಕೋಳಿ ಕಾವ್ಯ ಕುಣಿಸಿದ್ದೀರಾ? ನೋಡ್ಬೋದಾ? ಹಾ ನೋಡಿ ಸರ್. ಒಡ್ಸಕ್ಕೆ ಅವಕಾಶ ಸಿಕ್ಕಲ್ಲ. ಇದು ಅಂದ್ರೆ ಬಿಸಿ ಇರ್ತದೆ ಬೂದಿ, ಅದಕ್ಕೋಸ್ಕರ ಅದನ್ನೇ ನಾವು ಯೂಸ್ ಮಾಡೋದು. ಎಷ್ಟು ವರ್ಷದಿಂದ ನಿಮ್ಗೆ ಅನುಭವ ಇದೆ? ಆಲೇ ಸರ್, ನಾವು ಒಂದ್ 20 ವರ್ಷದಿಂದ ಅವಾಗಿಂದಾನು ಕೋಳಿ. ನಿಮ್ಮ ಅನುಭವ ನಿಮ್ಗೆ ದೊಡ್ಡದು, ಹಾಗಾಗಿ ನಿಮ್ಮ ಅನುಭವ ತಪ್ಪು ಅಂತ ನಾವು ಹೇಳಂಗಿಲ್ಲ. ತುಂಬಾ ಸಂತೋಷ. ಮತ್ತೆ ಪದ್ರಗಳ ಮೇಲೆ ಕೂರ್ಸಿದ್ರೆ ಯಾಕೋಸ್ಕರ ಕೂರ್ಸಿದ್ರೆ ಈ ತರ ಸರ್? ಹುಂಜಗಳು ಬರ್ತಾವಲ್ಲ, ಬಂದ್ಬಿಟ್ಟು ಇದ್ ಮಾಡ್ಬಿಡ್ತವೆ, ಅದಕ್ಕೋಸ್ಕರ ಆಮೇಲೆ ಇದ್ ಮಾಡ್ತವೆ ಅಂದ್ಬಿಟ್ಟು ತೊಂದರೆ ಕೊಡ್ತೇವೆ ಅಂತ ಆತರ ಮಾಡಿದ್ವಿ. ಈ ಕಾವೇ ಒಳಗಡೆ ಕೂತಿದಾಗ ಊಟ ಏನೇನ್ ಕೊಡ್ತೀರಮ್ಮ? ಗೋಧಿ, ಅಕ್ಕಿ, ರಾಗಿ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಸರ್. ಈಗ ಪಂಜರ ಕುಂಡಿಸಿದಿರ್ತಾರಲ್ಲ, ಹೊರಗಡೆ ಬರ್ಬೇಕಾದ್ರೆ ಏನ್ ಮಾಡ್ತೀರಾ ನೀವು? ಡೈಲಿ ಆಚೆ ಬಿಡ್ತೀರಾ? ಡೈಲಿ ಆಚೆ ಬಿಡ್ತೀರಾ? ಅಮ್ಮ, ಇಲ್ಲಿ ತಾಯಿ ಕೋಳಿ 5 ಕೋಳಿ ಇದೆ, ಪಿಳ್ಳೆಗಳು ಇದೆ. ಒಂದೊಂದು ತಾಯಿ ಕೋಳಿ ಎಷ್ಟೆಷ್ಟು ಕಾವ್ಯ ಕುಣಿಸಿದ್ರಿ ನೀವು? ಎಷ್ಟು ಮೊಟ್ಟೆ ಹಾಕಿರಿ ಕಾವಿಗೆ? 15 ಮೊಟ್ಟೆ. ಎಷ್ಟು ಮರಿ ಮಾಡಿತಮ್ಮ? 12 13. ಸಂತೋಷ. ಇನ್ನ ಆಚೆ ಕಡೆ ಹೋಗಿದೆ? ಆಚೆ ಕಡೆ ಸರ್ ಹೋಗಿದೆ. ಅಮ್ಮ, ಇಲ್ಲಿ 120 ಮೊಟ್ಟೆ ಇದೆ. ನೀವು ಕಾವ್ಯ ಕುಣಿಸಿ ಎಕ್ಸ್ಟ್ರಾ ಅದನ್ನ ಮಾರಾಟ ಮಾಡ್ತೀರಾ? ಮಾರಾಟ ಮಾಡ್ತೀವಿ. ಈಗ ಡೈಲಿ ಎಷ್ಟು ಮೊಟ್ಟೆ ಇಕ್ತಾ ಇದೆ? ಡೈಲಿ ಒಂದು 30 40 ಮೊಟ್ಟೆ ಇಕ್ತಾ ಸರ್. ತುಂಬಾ ಸಂತೋಷದ ವಿಚಾರ ಇದು. ಮುಂದೆ ಮುಂದೆ ಇನ್ನ ಜಾಸ್ತಿ ಮೊಟ್ಟೆ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ಸಂತೋಷ. ನಿಮ್ಗೆ ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ ಡಾಕ್ಟರ್ಗೆ? ಸ್ನೇಹಿತರೆ, ನಿಮ್ಗೆ ಒರಿಜಿನಲ್ ನಾಟಿ ಕೋಳಿ ಮೊಟ್ಟೆ ಬೇಕು ಅಂತ ಅವಶ್ಯಕತೆ ಇದ್ರೆ ಈ ನಂಬರ್ಗೆ ನೀವು ಫೋನ್ ಮಾಡ್ಬೋದು. 9964522929. ರಾಮನಗರದಿಂದ ಕೇವಲ 5 ಕಿಲೋಮೀಟರ್ ಇದು, ಗೊಲ್ಲರದೊಡ್ಡಿ ಅಂತ ಜೈಪುರ ಗೇಟಿಂದ ಬರ್ಬೋದು ಇದು. ಸರ್, ಇಷ್ಟು ದೊಡ್ಡ ಸೆಡ್ ಮಾಡಿದಿರಲ್ಲ, ನಾಟಿ ಕೋಳಿ ಸಾಕಾಗಿ ಇಷ್ಟು ಸೆಡ್ ಅವಶ್ಯಕತೆ ಇತ್ತ ನಿಮಗೆ? ಸರ್, ನಮಗೆ ನಮ್ಮ ತಾಯಿಯವರು ಹೇಳಿದ್ರು ಒರಿಜಿನಲ್ ರೀತಿ ನಾಟಿ ಕೋಳಿನ ಸಾಕೋಣ ಅಂತ. ಇಲ್ಲ, ನಾನು ಕಮರ್ಷಿಯಲ್ ರೀತಿ ಮರಿಗಳನ್ನ ತಂದು ಸಾಕಾಣಿಕೆ ಮಾಡೋಣ ಅಂತ ಯೋಜನೆ ರೂಪಿಸ್ಕೊಂಡೆ. ಆದರೆ ಸುಮಾರು ಕಡೆ ಹೋಗಿ ಶೆಡ್ಗಳನ್ನ ಮತ್ತು ಮರಿಗಳು ಮಾಡಿಸಿರೋ ನೋಡಿದೆ, ಅದರಿಂದ ಲಾಸೇ ಹೊರತು ಆದಾಯ ಇಲ್ಲ ಅಂತ ನನಗೆ ಅನುಭವ ಆಯಿತು. ಅದರಿಂದಾಗಿ ನಾವು ನಮ್ಮ ತಾಯಿಯವರು ಹೇಳಿದ ರೀತಿಯೇ ಒರಿಜಿನಲ್ ರೀತಿ ನಾಟಿ ಕೋಳಿನ ಸಾಕಲಿಕ್ಕೆ ರೂಪಾಂತರ ಮಾಡಿದ್ವಿ. ತುಂಬ ಸಂತೋಷ. ನಾನು ಸುಮಾರು ಜನ ನಮ್ಮ ರಾಮನಗರ ತಾಲೂಕಲ್ಲಿ ನೀವು ಆಗಿರೋದ್ರಿಂದ ತುಂಬಾ ಜನಕ್ಕೆ ನಾನು ಕೇಳಿದ್ದೀನಿ ನೀವು ಮೊಟ್ಟೆ ಮಾರ್ತೀರಾ ಅಂತ. ಡೈಲಿ ಒಂದು 30 40 ಮೊಟ್ಟೆ ಕೋಳಿ ಕೊಡ್ತೀರಿ ನಿಮ್ಮ ಅಮ್ಮಾರು ಹೇಳಿದ್ದಾರೆ. ಹೌದು. ನೀವು ಒಂದ್ ಮೊಟ್ಟೆನ ಏನ್ ರೇಟ್ ಕೊಡ್ತಾ ಇದ್ದೀರಾ ಸರ್? ಮೆಡಿಸಿನ್ಗೆ ಅದಕ್ಕೆ ಇದಕ್ಕೆ ಅಂತ ಬರ್ತಾರೆ, ಅವ್ರಿಗೆಲ್ಲ 20 ರೂಪಾಯಿವರೆಗೂ ಕೊಡ್ತಾ ಇದೀವಿ. ಮಾಮೂಲಿ ಕಸ್ಟಮರ್ಗಳಿಗೆ 15 ರೂಪಾಯಿನ ಕೊಡ್ತಾ ಇದೀವಿ. ತುಂಬಾ ಸಂತೋಷ. ಮೊಟ್ಟೆನ ನಮ್ಮ ಫಸ್ಟೇ ಫೋನ್ ಮಾಡ್ಬೇಕಾ ಇಲ್ಲ ಬಂದ ತಕ್ಷಣ ಸಿಗುತ್ತಾ ನಿಮ್ಮ ಹತ್ರ? ಸರ್, ಡೈಲಿ ಒಂದು 25 ರಿಂದ 30 ಮೊಟ್ಟೆ ಅಂತ ಸ್ಟಾಕ್ ಇದ್ದೇ ಇರ್ತದೆ. ಆದ್ರೆ ಊರಿನಲ್ಲಿ ನಮ್ಮ ಸುತ್ತ ಜನ ತಗೊಂಡೇ ಹೋಗ್ತಾರೆ 10 20. ಆದ್ರೆ ಜಾಸ್ತಿ ಬೇಕು ಅಂದ್ರೆ ನಮಗೆ ಮೊದಲೇ ಮುಂಚಿತವಾಗಿ ಫೋನ್ ಮಾಡಬೇಕು. ನೀವು ಇನ್ನ ಮೊಟ್ಟೆಗೆ ಇಕ್ಕಿಸೋಕೆ ಇನ್ನ ಜಾಸ್ತಿ ಜಾಸ್ತಿ ಬೆಳವಣಿಗೆ ಮಾಡೋ ಆಸಕ್ತಿ ಇದೆ ನಿಮ್ಗೆ? ಹೌದು ಸರ್, ಹೌದು ಸರ್. ಸ್ನೇಹಿತರೆ,
ನಾಟಿ ಕೋಳಿ ಮೊಟ್ಟೆ ಒರಿಜಿನಲ್ ಸಿಗೋದೇ ತುಂಬಾ ಕಷ್ಟ ಇವರು ತುಂಬಾ ಪ್ರಾಮಾಣಿಕತೆಯಿಂದ ಒರಿಜಿನಲ್ ನಾಟಿ ಕೋಳಿ ಮೊಟ್ಟೆನ ಸೇಲ್ ಮಾಡ್ತಾ ಇದ್ದಾರೆ 15 ರೂಪಾಯಿ ಸೇಲ್ ಮಾಡ್ತಾ ಇದೆ ಅಂತ ಹೇಳಿ ತುಂಬಾ ಕಮ್ಮಿ ಅಂತ ಹೇಳೋ ತಪ್ಪೇನಿಲ್ಲ 15 ರೂಪಾಯಿ ಕೊಟ್ಟಿ ಒರಿಜಿನಲ್ ನಾಟಿ ಕೋಳಿ ಆರಾಮಾಗಿ ತಿನ್ನಬಹುದು ಒರಿಜಿನಲ್ ನಾಟಿ ಕೋಳಿ ಮೊಟ್ಟೆಲಿ ಕಾಲು ಏಟಾಗಿರೋರಿಗೆ ಲಕುವ ಹೊಡೆದಿರೋರಿಗೆ ಅವರಿಗೆಲ್ಲ ತುಂಬಾ ಅದು ಮುಖ್ಯವಾದ ಔಷಧಿ ಅಂತ ತಪ್ಪೇನಿಲ್ಲ ಸ್ನೇಹಿತರೆ ಇವರು ತುಂಬಾ ದೊಡ್ಡ ಕುಟುಂಬ ಈ ಕುಟುಂಬ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಮಕ್ಕಳ ಆಟ ನೋಡಿದ್ರೆ ಇನ್ನು ಖುಷಿ ಆಗ್ತಾ ಇದೆ ನನಗೆ ಈ ದಿನ ನಮಗೆ ನಮ್ಮ ರೈತರು 50 ಕೋಳಿ ಕೊಡ್ತಾ ಇದ್ದಾರೆ ತಗೊಂಡು ಹೋಗ್ತಾ ಇದೀನಿ ವೀಕ್ಷಕರಲ್ಲಿ ವಿನಂತಿ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ನಮ್ಮ ರೈತ ಬಾಂಧವರಿಗೆ ತಲುಪೋ ತನಕ ಶೇರ್ ಮಾಡ್ತೇನೆ ಇರಿ ಇವಿನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ।